श्री गुरुभ्यो नमः। हरि ओम। व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः। अनीनदत् पद्मभव मृदंगम जगौ हनुमान जगतामदीशम अदर्शयत्तालगति कपर्दी ननर्तगोपालकबालमौलिः स्वान्तस्थानन्तशय्याय पूर्णज्ञानरसार्णसे उत्तुंगवाक्तरंगाय मध्वदुग्धाब्दये नमः। ख्यातसुधा प्रवचनाद्विदिशां वरं तं वंदे यतीन्द्रतिलकं विबुधप्रियाख्यं आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री गुरुभ्यो नमः। हरि ओम। श्रीकृष्णाय नमः। श्री 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 श्रीकृष्णार्पणमस्तु। संपन्नं घोषु संभाव्यं संभाव्यं ब्राह्मणे तपः संभाव्यं चापलं स्त्रीषु संभाव्यं ज्ञातितो भयम्। ಈ ವಾಕ್ಯದಲ್ಲಿ ಬಿದಿರನ ಅನಿಸಿಕೆಗಳನ್ನು ನಾವು ನೋಡಿದ್ದೇವೆ. ಬಂಧುಗಳಿಂದ ರಾಜರಿಗೆ ವಿಶೇಷವಾಗಿ ಭಯ ಎಂಬುದಿರುತ್ತದೆ. ಗೋ ಇದ್ದರೆ ಸಂಪತ್ತು ಅಂತ. ತಪಸ್ಸು, ಒಬ್ಬ ಬ್ರಹ್ಮಜ್ಞಾನಿಯಲ್ಲಿ ತಪಸ್ಸು ಇರಬಹುದು ಅಂತ ಊಹಿಸಬಹುದು. ಹೀಗೆ ಒಬ್ಬ ಬುದ್ಧಿ ತುಂಬ ಚೆನ್ನಾಗಿದ್ದವನು ಅವನು ಮೇಲೆ ಬೀಳ್ತಾನೆ, ಅವನು ತುಂಬ ಸಾಧನೆ ಮಾಡ್ತಾನೆ. ಅದು ಚಾಪಲ ಬುದ್ಧಿ ಆಯಿತು ಅಂತಾದರೆ ಹೆಚ್ಚಾಗಿ ಹೊರಗಿನ ಆಕರ್ಷಣೆಗೊಳಗಾಗಿ ಬುದ್ಧಿ ಸರಿ ಇಲ್ಲದೆ ಹೋಗುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಗಮನವಹಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಹೇಳಿದ್ದಾನೆ ವಿದುರ. ಅದಾದ ನಂತರದಲ್ಲಿ ತಂತವೋ ಅಪಿ ಆಯಾತಃ ನಿತ್ಯಂ ತನವೋ ಬಹುಲಾಸಮಃ ಬಹೂನ್ ಬಹುತ್ವಾತ್ ಆಯಾಸಾನ್ ಸಹಂತಿ ಇತ್ಯುಪಮಾಸತಾಂ ಅನ್ನುವ ಮಾತನ್ನು ಕೂಡ ನಾವು ನೋಡಿದ್ದೇವೆ. ತಂತುಗಳು, ನೂಲು ತುಂಬ ಉದ್ದದ ಆಯಾತ, ತುಂಬ ಉದ್ದದ ನೂಲುಗಳು, ಅದು ತನುವಾಗಿದೆ, ತುಂಬ ಕೃಶ, ತುಂಬ ತೆಳುವಾದ್ದು ನೂಲು. ಆ ನೂಲಿನ ಮೇಲೆ ತುಂಬ ಭಾರವನ್ನು ಹಾಕಿದರೆ ಆವಾಗ ಅದು ತುಂಡಾಗ್ತದೆ. ಆದರೆ ಅದೇ ನೂಲುಗಳನ್ನು ತುಂಬ ಒಟ್ಟು ಮಾಡಿ ಸೇರಿಸಿ ಒಂದು ವಸ್ತ್ರ ಮಾಡಿದರೆ ಆ ವಸ್ತ್ರದಲ್ಲಿ ಎಷ್ಟು ಭಾರವನ್ನು ಕೂಡ ಇಡಬಹುದು ಅಂತ. ಹಾಗೆ ಒಬ್ಬ ಜ್ಞಾನಿಯಾದವನು ಬಹೂನ್ ಬಹುತ್ವಾದ ಆಯಾಸಾನ್ ಸಹಂತಿ, ಬಹೂನ್ ಆಯಾಸಾನ್ ಸಹಂತಿ, ತುಂಬ ಶ್ರಮವನ್ನು ಕೂಡ ಅವನು ಅನಾಯಾಸವಾಗಿ ಎದುರಿಸ್ತಾನೆ. ಅವನಿಗೆ ತುಂಬ ಒತ್ತಡಗಳು ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತಾನೆ. ಯಾಕೆ ಬಹುತ್ವಾದ, ಅದರಲ್ಲಿ ಒಂದೊಂದು ವಿಷಯವೂ ಕೂಡ ಬೇರೆ 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 ಶಾಸ್ತ್ರದ ಒಂದೊಂದು ಚಿಂತನೆಗಳು ಕೂಡ ಅದು ಒಂದೊಂದು ನೂಲಿನಂತೆ. ಆ ಚಿಂತನೆಗಳನ್ನು ಅಳವಡಿಸಿಕೊಂಡಾಗ ಆಯಾ ಸಂದರ್ಭಕ್ಕೆ ಸರಿಯಾಗಿ ವರ್ತಿಸಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ, ಪಾಠ ಕಲಿತಾ ಇರ್ತಾನೆ, ಮುಂದಕ್ಕೆ ಹೋಗ್ತಾ ಇರ್ತಾನೆ. ಕ್ರಮೇಣ ಅವನು ಎಂತಹ ಭಾರವನ್ನು ಕೂಡ ಸಹಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂತಾನೆ. ಹಾಗಾಗಿ ಅವನಲ್ಲಿರುವ ಭಾವ, ಅವನಲ್ಲಿ ಕರುಣೆ, ಅವನಲ್ಲಿರುವ ಒಳ್ಳೆಯ ಶಾಸ್ತ್ರಚಿಂತನೆಗಳು ಇದೆಲ್ಲವೂ ಕೂಡ ಒಂದೊಂದು ನೂಲಾಗಿ ಪರಿಣಾಮ ಅದಕ್ಕೆ ಸತಾಂ ಉಪಮಾ ಅಂತ ಹೇಳಿದ್ದಾರೆ. ಸಜ್ಜನರಿಗೆ ಈ ವಸ್ತ್ರ ಎಂಬುದು ವಸ್ತ್ರದ ಥರ ಸಜ್ಜನರು ಇರ್ತಾರೆ ಅಂತ. ಹಾಗಾಗಿ ತುಂಬ ನೂಲುಗಳು ಒಟ್ಟು ಸೇರಿದೆ, ತುಂಬ ಜ್ಞಾನ ಚಿಂತನೆಗಳು, ಒಳ್ಳೆ ಒಳ್ಳೆಯ ಚಿಂತನೆಗಳು ಒಟ್ಟು ಸೇರಿವೆ. ಆದ್ದರಿಂದ ಬಹೂನ್ ಆಯಾಸನ್ ಸಹಂತಿ, ಅವರು ತುಂಬ ಭಾರವನ್ನು ಸಹಿಸ್ತಾರೆ, ತುಂಬ ಕಷ್ಟವನ್ನು ಚೆನ್ನಾಗಿ ಎದುರಿಸ್ತಾರೆ, ಯಾವುದೇ ರೀತಿಯ ದುಃಖವನ್ನು ಪಡೆದೇ ದೇವರು ಕೊಟ್ಟದ್ದು ಅಂತ ಎದುರಿಸ್ತಾರೆ ಅಂತ ಇದನ್ನು ಹೇಳಿದ್ದಾನೆ. ಹಾಗಾಗಿ ಸಜ್ಜನರಿಗೊಂದು ಒಳ್ಳೆಯ ಉದಾಹರಣೆ ಅಂದರೆ ಈ ವಸ್ತ್ರ ಎಂಬುದು ಅವರಿಗೆ ಒಂದು
ಅವರ ಥರ ಭಾರವನ್ನು ಸಹಿಸಿಕೊಳ್ಳಲಿಕ್ಕೆ ಹೇಗೆ ಒಂದು ಒಂದು ತೋರಿಸಿದ ಒಂದು ನಿದರ್ಶನವನ್ನು ತೋರಿಸಿದ್ದಾರೆ ವಸ್ತ್ರದಂತೆ ಅವರು ಅಂತ. ಹೀಗೆ ಅದನ್ನು ಹೇಳ್ತಾ ಮತ್ತೆ ಮುಂದೆ ಧೂಮಾಯಂತೆ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ ಧೃತರಾಷ್ಟ್ರೋಲ್ಮುಖಾನಿವ ಜ್ಞಾತಯೋ ಭರತರ್ಷಭ. ಒಂದೊಂದೇ ಕಟ್ಟಿಗೆಗಳು ಸ್ವಲ್ಪ ಬೆಂಕಿ ಹಚ್ಚಿ ಬಿಟ್ಟಾಗ ಏನಾಗ್ತದೆ ಅಂತ ಕೇಳಿದರೆ ಹೊಗೆ ಬರ್ತಾ ಇರ್ತದೆ. ಅದೇ ಆ ಕಟ್ಟಿಗೆಗಳನ್ನು ಒಂದು ಇಡುವ ರೀತಿ ಇದೆ. ಆ ರೀತಿಯಲ್ಲಿ ಸ್ವಲ್ಪ ಬೆಂಕಿಯನ್ನು ಮುಂಚೆ ತಾಗಿಸಿದರೆ ಆ ನಂತರ ಒಂದು ರೀತಿಯಲ್ಲಿ ಕಟ್ಟಿಗೆಯನ್ನು ಜೋಡಿಸಿದರೆ ಒಳ್ಳೆಯ ಬೆಂಕಿ ಉರಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಧೂಮಾಯಂತೆ ವ್ಯಪೇತಾನಿ ಕಟ್ಟಿಗೆಗಳನ್ನು ದೂರ ದೂರದ ಒಂದೊಂದೇ ಇಟ್ಟಾಗ ಹೊಗೆ ಬರ್ತದೆ. ಅದೇ ಒಟ್ಟು ಮಾಡಿದಾಗ ಬೆಂಕಿ ಆಗ್ತದೆ. ಹಾಗಾಗಿ ಬೆಂಕಿಯಾದರೆ ಪೂರ ಸುಟ್ಟು ಹೋಗ್ತದೆ ಮನೆಯೊಳಗೆ. ಮನೆಯ ಯಾವುದೋ ಒಂದು ಭಾಗದಲ್ಲಿ ಎಲ್ಲಿ ಬೆಂಕಿ ಇಡಬಾರ್ದು ಆ ಭಾಗದಲ್ಲಿ ಕಟ್ಟಿಗೆಗಳನ್ನು ಇಟ್ಟಿದ್ದೀರಿ, ಅಲ್ಲಿ ಸ್ವಲ್ಪ ಬೆಂಕಿ ತಾಗಿದೆ ಅಂತಾದರೆ ಮೊದಲ ನಿವಾರಣೆ ಮಾಡಬೇಕು. ಅಂದರೆ ಅದನ್ನು ಒಂದು ದೂರ ಇಟ್ಟರೂ ತೊಂದರೆ ಇಲ್ಲ, ದೂರ ದೂರ ಇಟ್ಟರೆ ಅಷ್ಟೇನು ಅಪಘಾತ ಆಗುವುದಿಲ್ಲ. ಒಟ್ಟಿಗೆ ಇಟ್ಟರೆ ಪೂರ ಸುಟ್ಟು ಮನೆಯನ್ನು ಸುಡುವಂತಹ ಸಂದರ್ಭ ಇರ್ತದೆ. ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಧೂಮಾಯಂತೆ ವ್ಯಪೇತಾನಿ ಜ್ವಲಂತಿ ಸಹಿತಾನಿ ಚ ಧೃತರಾಷ್ಟ್ರೋಲ್ಮುಖಾನೀವ ಜ್ಞಾತಯೋ ಭರತರ್ಷಭ. ಜ್ಞಾತಯ ಅಂದರೆ ಬಂಧುಗಳು ಅಂತ. ವಿಶೇಷವಾಗಿ ರಾಜರಿಗೆ ಅದೇ ಬಂಧುಗಳಿಂದ ತೊಂದರೆ ಇರುವ ಸಾಧ್ಯತೆ ಹೆಚ್ಚು. ನನಗೆ ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಬೇಕು, ನನಗೆ ಬೇಕು ಅಂತ ಹೇಳಿ ಎಲ್ಲರಲ್ಲಿ ಒಬ್ಬರಿಂದ ಒಬ್ಬರಿಗೆ ಭಾಳ ಆಸಕ್ತಿ ಇರ್ತದೆ, ನಾನು ಮಾಡಬೇಕು, ನಾನು ರಾಜ್ಯಭಾರ ಮಾಡಬೇಕು ಅಂತ. ಹೀಗಿರುವಾಗ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಅವರಿಗೊಂದೊಂದು ಸ್ಥಾನವೋ ಅಥವಾ ಅವರನ್ನು ಎಷ್ಟು ದೂರದಲ್ಲಿಡಬೇಕು, ಅವರಿಗೇನು ಯಾವ ರೀತಿಯ ಖಾತೆಗಳನ್ನು ಕೊಡಬೇಕು ಅದನ್ನು ನೋಡಬೇಕಾಗ್ತದೆ. ಅದನ್ನು ಸರಿಯಾಗಿ ದೂರ ದೂರದಲ್ಲಿ ಇಟ್ಟಾಗ ಅದು ಕ್ಷೇಮ. ಅಥವಾ ಈಗ ಧೃತರಾಷ್ಟ್ರನ ಮಗ ದುರ್ಯೋಧನ ಇದ್ದಾನೆ, ಅವನನ್ನು ಒಬ್ಬನನ್ನಾದರೂ ದೂರ ಇಡಬೇಕು, ಉಳಿದವರನ್ನು ಹೇಗೂ ಸಹಿಸಿಕೊಳ್ಳಬಹುದು. ಅವರೆಲ್ಲ ತುಂಬ ಹೊಗೆ ಬರ್ತಾ ಇರ್ತಾರೆ. ಆ ದುರ್ಯೋಧನ ಇಟ್ಟಾಗ ಬೆಂಕಿ ತಾಗಿದೆ, ತುಂಬ ಇಡೀ ನಿನ್ನ ಎಲ್ಲವೂ ಕೂಡ ನಾಶ ಆಗುವ ಸಂಭವ ಇದೆ. ಹಾಗಾಗಿ ಇದನ್ನು ತಿಳಿಸ್ತಾ ಇದ್ದಾನೆ. ಎಲ್ಲ ಜ್ಞಾತಯರು ಎಲ್ಲರೂ ಜ್ಞಾತಿಗಳು ಒಂದೊಂದು ದೊಂದಿಗಳಿದ್ದಂತೆ, ಅವರನ್ನು ಒಟ್ಟಾಗಿ ಮಾಡಿದಾಗ ಹತ್ತಿಕೊಂಡು ಉರಿಯುವ ಒಂದು ರೀತಿಯಲ್ಲಿ ಹೀಗೆ ಹೇಳ್ಬೋದು. ಕೆಟ್ಟವರನ್ನೆಲ್ಲ ಒಟ್ಟು ಮಾಡಿದಾಗ ಆವಾಗ ಇನ್ನಷ್ಟು ದೊಡ್ಡ ಕೆಟ್ಟ ಕೆಲಸಗಳನ್ನು ಅವರು ಮಾಡ್ತಾರೆ ಅಂತ. ಹೀಗೆ ನೋಡಬೇಕು ಯಾರು ಯಾವ ರೀತಿಯಲ್ಲಿ ಚಿಂತಕರಿದ್ದಾರೆ, ಅವರನ್ನು ಎಷ್ಟು ದೂರದಲ್ಲಿಡಬೇಕು ನೋಡಬೇಕು ಅನ್ನೋದು ಒಟ್ಟಾರೆಯ ಉದ್ದೇಶ. ಅಂತೂ ಯಾರು ಕೌರವ ಇದ್ದಾನೆ, ದುರ್ಯೋಧನ ಇದ್ದಾನೆ, ಅವನನ್ನು ದೂರ ಇಡಬೇಕು ಅನ್ನೋದು ಕೂಡ ಇದರಲ್ಲಿ ಸೂಚಿತವಾಗಿದೆ. ಹೀಗೆ ಹೇಳ್ತಾ ಬಂಧುಗಳಿಂದ ಆಪತ್ತಿದೆ, ಅವರನ್ನು ಸರಿಯಾಗಿ ನೋಡಿಕೊಳ್ಳಬೇಕು ಅನ್ನೋದನ್ನು ಹೇಳಿದ್ದಾನೆ. ಮತ್ತು ಬ್ರಾಹ್ಮಣೇಷು ಚ ಯೇಷೂರಾಹ ಸ್ತ್ರೀಷು ಜ್ಞಾತಿಷು ಗೋಷು ಚ ವೃಂತಾದಿವ ಫಲಂ ಪಕ್ವಂ ಧೃತರಾಷ್ಟ್ರ ಪತಂತಿತೆ. ಇನ್ನೊಂದು ನೀತಿಯ ವಿಚಾರವನ್ನು ಹೇಳ್ತಾ ಇದ್ದಾನೆ ವಿದುರ. ಧೃತರಾಷ್ಟ್ರ ಕೇಳಿದಾಗ ಯಾವುದು ಕೂಡ ಸ್ಮೃತಸ್ಯ ಉಪೇಕ್ಷಾ ಅನರ್ಹತ್ವಂ ಎಂಬಂತೆ ಯಾವುದು ನೆನಪಾಯಿತೋ ಅದು ಲೋಕನೀತಿ ಆಗಿದೆ, ಲೋಕದಲ್ಲಿ ಎಲ್ಲರೂ ಅಳವಡಿಸ್ಕೊಳ್ಬೇಕಾದ್ದು ಅಂತಿದ್ದರೆ ಅದನ್ನೆಲ್ಲವನ್ನು ಕೂಡ ಹೇಳ್ತಾ 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 ಹೋಗ್ತಾನೆ. ಹಾಗೆ ರಾಜನೂ ಇದನ್ನು ಅಳವಡಿಸ್ಕೊಳ್ಬೇಕು, ಹಾಗೆ ಎಲ್ಲರಿಗೂ ಕೂಡ ಮುಖ್ಯವಾದ್ದೇ ಇದು. ಬ್ರಾಹ್ಮಣೇ ವಿಶೇಷವಾಗಿ ರಾಜರಿಗೆ, ಬ್ರಾಹ್ಮಣೇಶು ಚ ಯೇ ಶೂರಾಹ ಸ್ತ್ರೀಷು ಜ್ಞಾತಿಷು ಗೋಷು ಚ ವೃಂತಾದಿವ ಫಲಂ ಪಕ್ವಂ ಧೃತರಾಷ್ಟ್ರ ಪತಂತಿತೆ. ಯಾರು ಬ್ರಹ್ಮಜ್ಞಾನಿಗಳು ಇದ್ದಾರೋ ಅವರಲ್ಲಿ ದ್ವೇಷ ಮಾಡುತ್ತಾರೆ ಅವರ ಬಗ್ಗೆ, ಅವರ ಎದುರಿನಲ್ಲಿ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಅವರನ್ನು ಹೊಡೆಯುವುದು ಅಥವಾ ಅವರನ್ನು ರಾಜ್ಯದಲ್ಲಿ ಶಿಕ್ಷೆ ಕೊಡುವುದು ಇಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಅಂತಾದರೆ ಅಂಥವರು ತುಂಬ ನಷ್ಟವನ್ನು ಅನುಭವಿಸ್ತಾರೆ ಅಂತ. ಯಾಕೆ ಅಂತ ಹೇಳಿದರೆ ಜ್ಞಾನ ನಮ್ಮ ಇಡೀ ಶರೀರವನ್ನೇ ತೆಗೆದುಕೊಂಡರೂ ಕೂಡ ತಲೆ ಎಂಬುದು ಚಿಕ್ಕ ಭಾಗ, ಆದರೆ ಇಡೀ ದೇಹದ ನಿಯಂತ್ರಣವನ್ನು ಮಾಡ್ತಾ ಇದೆ. ಅಲ್ಲಿ ಸರಿಯಾಗಿ ಕೆಲಸ ನಡೆದರೆ ಮತ್ತೆ ಇಡೀ ದೇಹವು ಕೂಡ ಚೆನ್ನಾಗಿರ್ತದೆ, ಅದು ಮಲಗಿರುವಾಗಲೂ ಕೂಡ ಅದಕ್ಕೆ ಕೆಲಸ ಇದೆ. ಹೀಗೆ
ಯಾವಾಗಲೂ ಕೂಡ ಚಿಂತಕರು ಈ ತಲೆಯ ಸ್ಥಾನದಲ್ಲಿರ್ತಾರೆ. ಒಳ್ಳೆಯ ಚಿಂತನೆಗಳನ್ನು ಅವರು ಕೊಡ್ತಾ ಇದ್ದರೆ ಇಡೀ ದೇಶವೇ ಒಬ್ಬ ರಾಜನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಆರ್ಥಿಕ ಸ್ಥಿತಿ ಹೇಗಿರಬೇಕು ಅದನ್ನು ಚೆನ್ನಾಗಿ ಕೊಡ್ತಾ ಇದ್ದಾನೆ. ಒಬ್ಬ ಶಾಸ್ತ್ರಜ್ಞಾನ ಆ ರಾಜನಿಗೆ ತುಂಬಿಸಿ ಯಾವುದು ನೀತಿ ನ್ಯಾಯ ಅನ್ನುವುದನ್ನು ಚೆನ್ನಾಗಿ ತಿಳಿಸ್ಕೊಟ್ರೆ, ಯಾರು ಒಳ್ಳೆಯ ಒಳ್ಳೆಯ ಮಂತ್ರಿಗಳಿದ್ದಾರೋ, ಯಾರು ಒಳ್ಳೆಯ ಒಳ್ಳೆಯ ಬ್ರಹ್ಮಜ್ಞಾನಿಗಳು ಇದ್ದಾರೋ ಅವರ ರಾಜ್ಯಗಳೆಲ್ಲ ತುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಜ್ಞಾನಿಗಳನ್ನು ಉಳಿಸಿಕೊಳ್ಳುವುದು ತುಂಬ ಅವಶ್ಯಕ. ಅಂತಹ ಜ್ಞಾನಿಗಳನ್ನು ಯಾರು ದ್ವೇಷಿಸ್ತಾರೋ ಅವರಿಗೆ ತೊಂದರೆ ಇದೆ. ಸ್ತ್ರೀಷು ಯಾರು ವಿಶೇಷವಾಗಿ ಸ್ತ್ರೀಯರ ಎದುರಿನಲ್ಲಿ ಪರಾಕ್ರಮಗಳನ್ನೆಲ್ಲ ತೋರಿಸಿ ಅವರನ್ನು ತುಂಬ ಅವಮಾನ ಇತ್ಯಾದಿಗಳನ್ನು, ಅವರ ಕೊಲೆ ಇತ್ಯಾದಿಗಳನ್ನೆಲ್ಲ ಮಾಡಿದರೆ ಅದು ಕೂಡ ತುಂಬ ದೊಡ್ಡ ಸಮಸ್ಯೆಗೆ ಕಾರಣವಾಗ್ತದೆ. ಇನ್ನು ಜ್ಞಾತಿಷು ಬಂಧುಗಳಲ್ಲಿಯೂ ಅಷ್ಟೇ, ಬಂಧುಗಳಲ್ಲಿ ಯಾರು ತುಂಬ ಕ್ರೌರ್ಯ ಪ್ರದರ್ಶನವನ್ನು ಮಾಡ್ತಾರೆ, ಶೂರತ್ವವನ್ನು ತೋರಿಸ್ತಾರೆ ಅವರೆದುರುಗಡೆ, ಅಲ್ಲಿಯೂ ಕೂಡ ಸಮಸ್ಯೆಗಳು ಆ ರಾಜನಿಗೆ ಬರ್ತದೆ. ಘೋಷು ಸಂಪತ್ತು ಅಂತ ಇಟ್ಕೊಳ್ಳೋಣ, ಸಂಪತ್ತನ್ನು ಇದೆ ಅಂತ ಹೇಳಿ ಅದರ ಹಿಂದೆ ಮುಂದೆ ನೋಡದೆ ಅದನ್ನು ಹಾಳು ಮಾಡಿದರೂ ಕೂಡ ಅದರಿಂದ ಸಮಸ್ಯೆಗಳಿವೆ. ಈ ರೀತಿ ವೃಂತಾದಿವ ಫಲಂ ಪಕ್ವಂ ಧೃತರಾಷ್ಟ್ರ ಪತಂತಿದೆ, ಯಾರು ಇದನ್ನೆಲ್ಲ ಲೆಕ್ಕಿಸದೆ ಅದನ್ನು ಹಾಳು ಮಾಡ್ತಾರೋ ಅಥವಾ ಅದರ ಬ್ರಾಹ್ಮಣರ ಮುಂದೆ, ಬ್ರಹ್ಮಜ್ಞಾನಿಗಳ ಮುಂದೆ, ಅವರ ಮುಂದೆ ಎಲ್ಲ ಜ್ಞಾತಿಗಳ ಮುಂದೆ ಪ್ರದರ್ಶನ ಮಾಡ್ತಾರೆ ತಮ್ಮ ಸಾಮರ್ಥ್ಯವನ್ನು, ಅವರು ಪಕ್ವವಾದ ಫಲ ತುಂಬ ಹಣ್ಣಾಗಿದೆ, ಮರದಲ್ಲಿದೆ ಒಂದು ಹಣ್ಣು, ಅದು ಕಾಲ ಕಾಲ ಮೊದಲು ಕಾಯಿ ಇತ್ತು, ಆನಂತರ ಬೆಳೆದು 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 ತುಂಬ ಬಣ್ಣ ತಿರುಗಿದೆ. ಮಾವಿನ ಹಣ್ಣು ಮೊದಲಿಗೆ ಹಸಿರಿರ್ತದೆ, ಆನಂತರ ಹಳದಿಯಾಗಿದೆ, ಹಳದಿ ಆದ ನಂತರದಲ್ಲಿ ಸ್ವಲ್ಪ ಗಾಳಿ ಬಂದರೆ ಸಾಕು ತೊಟ್ಟು ಕಳಚಿ ಕೆಳಗೆ ಬೀಳ್ತದೆ ಹೇಗೋ ಹಾಗೆ. ಅದು ಪಕ್ವ ಆಯಿತು ಅಂತಾದರೆ, ಅಂದರೆ ಇವನದ್ದು ಅತಿರೇಕ ಆಯಿತು ಅಂತಾದರೆ ಪ್ರದರ್ಶನಗಳು, ಆವಾಗ ಅದು ಗಾಳಿಯಲ್ಲಿ ಸಹಜವಾಗಿ ಹೇಗೆ ಒಂದು ಪಕ್ವವಾದ ಫಲ ಹೇಗೆ ಕೆಳಗೆ ಬೀಳ್ತದೋ ಆ ರೀತಿಯಾಗಿ ಅವನು ಕೆಳಗೆ ಬೀಳ್ತಾನೆ. ಹಾಗಾಗಿ ಯಾವತ್ತೂ ಕೂಡ ಯಾರೆದುರುಗಡೆ ತನ್ನ ಪರಾಕ್ರಮವನ್ನು ತೋರಿಸಬೇಕು ಅನ್ನುವುದನ್ನು ನೆನಪಿಟ್ಟುಕೊಳ್ಬೇಕು ಒಬ್ಬ ವ್ಯಕ್ತಿ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಮತ್ತು ಮಹಾನಪ್ಯೇಕಜಃ ವೃಕ್ಷ ಅನ್ನುವ ಸಾಲಿನ ಮೂಲಕವಾಗಿ ಒಬ್ಬ ಸಂಘ ಬೇಕು, ಯಾವ ರೀತಿಯ ಸಂಘ ಬೇಕು ಅನ್ನೋದನ್ನು ವಿದುರ ತಿಳಿಸ್ಲಿಕ್ಕಿದ್ದಾನೆ. ನಾನು ಮತ್ತೆ ನಾಳೆ ಸೇರಿದಾಗ ಚಿಂತನೆ ನಡೆಸೋಣ ಅಂತ ಹೇಳ್ತಾ ಎರಡು ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ.